ಹಲೋ, ಹಾಯ್, ನಮಸ್ತೆ. ನನ್ನ ಹೆಸರು ಹೇಮಂತ್. ಎಷ್ಟು ದಿವಸದಿಂದ ನಮ್ಮ ಚಾನಲಲ್ಲಿ ನೀವೆಲ್ಲ ಟೀಚಿಂಗ್ ವಿಡಿಯೋಸ್ ನೋಡಿದ್ದೀರಾ, ಶಾರ್ಟ್ ಫಿಲಮ್ಸ್ ನೋಡಿದ್ದೀರಾ, ಆದರೆ ಇನ್ಮೇಲೆ ಬ್ಲಾಗ್ಸ್ ನೋಡ್ತೀರಾ. ನಿಮ್ಮ ಪ್ರೀತಿ ಅಭಿಮಾನ ಇದೇ ರೀತಿ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಫಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದು ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ದಯವಿಟ್ಟು ನೋಡಿ, ಆನಂದಿಸಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಹೆಸರು ಹೇಮಂತ್, ಇದನ್ನು ನೆನ್ಪಿಟ್ಕೊಳ್ಳೋ ಹೆಸರು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ. ನೆನಪಿರೋದಕ್ಕೆ ನಾವೇನಷ್ಟೊಂದು ಫೇಮಸ್ ಅಲ್ಲ ಬಿಡಿ. ಫಸ್ಟ್ ಆಫ್ ಆಲ್, ಫೇಮಸ್ ಆಗಬೇಕು ಅಂದರೆ ಪಬ್ಲಿಸಿಟಿ ಬೇಕಲ್ವಾ? ಆ ಥರ ಪಬ್ಲಿಸಿಟಿ ಬೇಕು ಅಂದರೆ ನಾವೇನಾದರೂ ಸಾಧಿಸಿರಬೇಕು. ಅದಕ್ಕೆ ಏನೋ ಒಂದು ಸ್ಟಾರ್ಟ್ ಮಾಡೋಣ, ಯೂಟ್ಯೂಬಲ್ಲಿ ಏನೋ ಒಂದು ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂತೇಳ್ಬಿಟ್ಟು ಇವತ್ತಿಂದ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಅಂದ್ಕೊಂಡು ಬೆಳಗ್ಗೆ ಎದ್ದು ಬರ್ತ್ ಸರ್ಟಿಫಿಕೇಟ್ ತೊಗೊಳೋಣ ಅಂತೇಳ್ಬಿಟ್ಟು CT 100 ಗಾಡಿಯಲ್ಲಿ ಮುಳುಬಾಗಲ್ ಹೋಗ್ತಾ ಇದ್ದೆ. CT 100 ಗಾಡಿಯಲ್ಲಿ ನಮ್ಮ ಫ್ರೆಂಡ್ ಮಂಜಣ್ಣ ಅವರು 100 ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ನನಗೆ ಬರ್ತ್ ಸರ್ಟಿಫಿಕೇಟ್ಗೆ ಹೋಗ್ತಾ ಇದ್ದೀವ ಇಲ್ಲ ಅದಕ್ಕೆ ಮುಂಚೆ ಡೆತ್ ಸರ್ಟಿಫಿಕೇಟ್ ಬರುತ್ತಾ ಅಂತಲೇ ಗೊತ್ತಾಗಲಿಲ್ಲ. ಎಸ್ಪೆಷಲಿ ಎಲ್ಲಾದರೂ ಸ್ಕಿಡ್ ಆದರೆ ಬೆಡ್ಡಿಲ್ಲ, ಡೈರೆಕ್ಟ್ ಡೆಡ್ಡೆ. ಎಷ್ಟೇ ಸ್ಪೀಡಾಗಿ ಹೋದ್ರೂ ನನ್ನನ್ನು ಮತ್ತೆ ಸೇಫಾಗಿ ನಮ್ಮ ಫ್ರೆಂಡ್ ಮಂಜುನವರು ನಂಗ್ಲಿ ಕರ್ಕೊಂಬಂದರು. ಈಗ ನಾವು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಹೈವೇಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸರ್ವಿಸ್ ರೋಡ್ ತುಂಬ ಅಂದರೆ ತುಂಬ ರಶ್ ಇದೆ, ಯಾಕಂದರೆ ಇವತ್ತು ವೀಕೆಂಡು. ಆಂಧ್ರಕ್ಕೆ ಹೋಗೋ ವೆಹಿಕಲ್ಸ್ ಎಲ್ಲ ಸರ್ವಿಸ್ ರೋಡಲ್ಲೇ ಹೋಗ್ತಿದೆ. ಅದ್ರ ಜೊತೆಗೆ ಶನಿವಾರ ಇವತ್ತು ಸಂತೆ ಇರುತ್ತೆ ನಂಗ್ಲಿಯಲ್ಲಿ. ಸಂತೆ ದಿನ ಅಂತೂ ನಂಗ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ನನಗೊಂದು ಐಡಿಯಾ ಬಂತು, ಅರೆ ಸಂತೆನ ನಮ್ಮ ಫ್ರೆಂಡ್ಸ್ಗೆ, ವೀವರ್ಸ್ಗೆ, ಎಲ್ಲರಿಗೂ ತೋರಿಸೋಣ ಯಾವ ಥರ ಇರುತ್ತೆ ಅಂತೇಳ್ಬಿಟ್ಟು ಮೊಬೈಲ್ ತೆಗೆದು ಕ್ಯಾಮ್ರಾ ಆನ್ ಮಾಡಿದೆ. ಕ್ಯಾಮ್ರಾ ಆನ್ ಮಾಡೋಷ್ಟೊತ್ತಿಗೆ ಬಸ್ ಸ್ಟ್ಯಾಂಡಲ್ಲಿರೋ ಜನ ಮತ್ತು ಅಲ್ಲಿರೋಂಥ ಹುಡುಗಿರು ಎಲ್ಲ ನಾನು ಅವ್ರನ್ನ ವೀಡಿಯೋ ಮಾಡ್ತಿದ್ದೀನಿ ಏನೋ ಅಂತೇಳ್ಬಿಟ್ಟು ಗುರಾಯಿಸ್ಕೊಂಡು ನೋಡಿದ್ರು. ನನಗೆ ಭಯ ಆಯಿತು, ಎಸ್ಪೆಷಲಿ ಆ ಹುಡುಗಿರು ಏನಾದರೂ ಸೀರಿಯಸ್ ಆಗಿ ತೊಗೊಂಡಿದ್ರೆ ಕೆರೆ ಕಿತ್ತೋಗೋ ಥರ ಹೊಡಿತಿದ್ರು. ಅದಕ್ಕೆ ಸಡನ್ನಾಗಿ ಮೊಬೈಲ್ ಆಫ್ ಮಾಡಿ ಮತ್ತು ಈ ಕಡೆ ಬ್ರಿಡ್ಜ್ ಕಡೆ ಕ್ಯಾಮ್ರಾ ತೊಗೊಂಬಂದೆ. ಆ ಬ್ರಿಡ್ಜ್ ನೋಡಿ ಎಷ್ಟು ನೀಟಾಗಿ ಕನ್ಸ್ಟ್ರಕ್ಷನ್ ಆಗ್ತಿದೆ ನೋಡಿ, ಎಷ್ಟು ವೆಹಿಕಲ್ಸ್ ಬರ್ತಿದೆ. ಒಂದು KSRTC ಬಂದು ಸ್ಟಾಪ್ ಮಾಡಿದೆ ಅಂದರೆ ಅದ್ರ ಹಿಂದೆ ಬರೋ ವೆಹಿಕಲ್ಸ್ ಎಲ್ಲ ಆ KSRTC ಮೂವ್ ಆಗೋರ್ಗೂ ಮೂವ್ ಆಗೋಕ್ಕಾಗಲ್ಲ. ಮತ್ತು ಅದೇ ಸರ್ವಿಸ್ ರೋಡಲ್ಲಿ ಜನ ಆಪೋಸಿಟಾಗೂ ಬರ್ತಾರೆ, ಸ್ವಲ್ಪ ನೋಡ್ಕೊಂಬರ್ಬೇಕು. ಯಾಕಂದರೆ ಸರ್ವಿಸ್ ರೋಡಲ್ಲಿ ಎರಡೂ ಕಡೆ ವೆಹಿಕಲ್ಸ್ ಬಂದಾಗ ಟ್ರಾಫಿಕ್ ಜಾಮ್ ಆಗುತ್ತೆ. ಟ್ರಾಫಿಕ್ ಜಾಮ್ ಆದರೆ ಹೋಗಲಿ, ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ. ದಯವಿಟ್ಟು ನೋಡಿಕೊಂಡು ನಿಧಾನಕ್ಕೆ, ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಎಲ್ಲಿ ಯೂಟರ್ನ್ ಇದೆಯೋ ಅಲ್ಲೋಗಿ ಯೂಟರ್ನ್ ಮಾಡಿಕೊಂಡು ಸೇಫಾಗಿ ಬನ್ನಿ. ನಿಮ್ಮನ್ನೇ ನಂಬಿಕೊಂಡಿರುವಂಥ ಫ್ಯಾಮಿಲೀಸ್ ಮನೆಗಳಲ್ಲಿರ್ತದೆ. ಮತ್ತು ಇಲ್ಲಿ ನೋಡಿ, ಇದೊಂದು ಟೀ ಅಂಗಡಿ ಇದೆಯಲ್ವಾ ನಂಗ್ಲಿಯಲ್ಲಿ, ಟೀ ಅಂತೂ ತುಂಬ ಫೇಮಸ್ಸು. ಒಂದ್ಸತಿ ಯಾವಾಗಾದರೂ ಇಳಿದ್ಬಿಟ್ಟು ಕುಡಿದು ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೀ ಮತ್ತು ಕಾಫಿಗೆ ನಂಗ್ಲಿ ತುಂಬ ಫೇಮಸ್ಸು. ಅದಾದಮೇಲೆ ಇಲ್ಲಿ ನೋಡಿ, ಇದೊಂದು ಕಳ್ಳೆಪೂರಿ ಅಂಗಡಿ. ಈ ಕಳ್ಳೆಪೂರಿ ಅಂಗಡಿಯಲ್ಲಿ ನಾವು 8th, 9th, 10th ಓದಬೇಕಾದ್ರೆ 1 ರೂಪಾಯಿಗೆ ಕಳ್ಳೆಪೂರಿ ತೊಗೊಂಡ್ರೆ ಹೊಟ್ಟೆ ತುಂಬುವಷ್ಟು ಕಳ್ಳೆಪೂರಿ ಕೊಡ್ತಿದ್ರು. ಆ ಕಳ್ಳೆಪೂರಿ ತೊಗೊಂಡು ನಾವು ನಡ್ಕೊಂಡೇ ಊರಿಗೆ ಬಂದುಬಿಡ್ತಿದ್ವಿ ಹೈಸ್ಕೂಲಿಂದ. ಅಷ್ಟೊಂದು ಚೆನ್ನಾಗಿರ್ತಿತ್ತು ಆ ಕಳ್ಳೆಪೂರಿ ನೋಡಿ. ಇದೆಲ್ಲ ಹೂವಿನ ಅಂಗಡಿಗಳು, ತರಕಾರಿ ಅಂಗಡಿಗಳು. ಮತ್ತು ಇದು ನಮ್ಮ ಫ್ರೆಂಡ್ ಉದಯವ್ರ ಅಂಗಡಿ. ಇನ್ನು ನಮ್ಮ ಫ್ರೆಂಡ್ಸ್ ಕೆಲವರು ಇದ್ದಾರೆ, ಅಶೋಕು ಮತ್ತು ಸುಂದರರು, ಅವ್ರ ಅಂಗಡಿಗಳು ನಮ್ಮ ಹೈಸ್ಕೂಲ್ ಫ್ರೆಂಡ್ಸ್ ಇವರೆಲ್ಲ. ಇವ್ರ ಅಂಗಡಿಗಳನ್ನೆಲ್ಲ ನಾನು ವಿಡಿಯೋ ಕವರೇಜ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅಷ್ಟೊಂದು ಟೈಮ್ ಸಿಗಲಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಅಂತೂ ಡೆಫಿನೆಟಾಗಿ ಅವ್ರ ಅಂಗಡಿಗಳನ್ನ ಕೂಡ ಕವರ್ ಮಾಡ್ತೀನಿ. ನೋಡಿ, ಈ ಥರ ತರಕಾರಿ ಅಂಗಡಿಗಳೆಲ್ಲ ಇರ್ತದೆ, ಏನು ಬೇಕೋ ಎಲ್ಲ ಸಿಗುತ್ತೆ ಸಂತೆಯಲ್ಲಿ, ಎಸ್ಪೆಷಲಿ ವಿತ್ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ಸಲ್ಲಿ. ಈಗ ನೀವು ಅಬ್ಸರ್ವ್ ಮಾಡ್ಬೋದು ಸಂತೆಯಲ್ಲಿ ಈ ಎಲೆ ನೋಡಿದ್ರಲ್ವಾ, ವೀಳ್ಯದೆಲೆ. ಈ ವೀಳ್ಯದೆಲೆ ಮತ್ತು ಈ ಅಡಿಕೆ ನೋಡ್ತಾ ಇದ್ದೀರಲ್ವಾ, ಈ ಅಡಿಕೆ ವೀಳ್ಯದೆಲೆ ಎಷ್ಟು ಜನ ತೊಗೊಂಡೋಗ್ತಾರೆ ಸಂತೆ ದಿನ ಅಂದರೆ, ಎಷ್ಟು ಜನ ಯಾಕ್ರಿ, ನಮ್ಮ ಮನೆಯಲ್ಲೇ ಒಂದು ವಾರಕ್ಕೆ ಅಡಿಕೆ ಎಲೆಗೇ ಮಿನಿಮಮ್ 500-1000 ರೂಪೀಸ್ವರೆಗೂ ಖರ್ಚಾಗುತ್ತೆ. ಅಷ್ಟೊಂದು ಅಡಿಕೆ ಎಲೆ ಹಾಕ್ತಾರೆ ನಮ್ಮ ಮನೇಲಿರೋರು. ಅಂದರೆ ನಾನು ಕೂಡ ಹಾಕ್ತೀನಿ ಬಿಡಿ, ಯಾವಾಗಾದರೂ ಊರಲ್ಲಿದ್ದಾಗ ಮಾತ್ರ. ನೋಡಿ, ಇದು ಬೇಕ್ರಿ, ಇದು ಇಲ್ಲಿ ನಾವು ಜಾಮೂನೆಲ್ಲ ತಿಂತಿದ್ವಿ. ಈ ತರಕಾರಿ ಅಂಗಡಿಗಳಲ್ಲಿ ಏನು ಬೇಕೋ ಅದೆಲ್ಲ ತರಕಾರಿ ತೊಗೊತಾರೆ. ತರಕಾರಿ ತೊಗೊಂಡ್ಮೇಲೆ ಇದಂಗೆ ಗಣೇಶನ ಗುಡಿ ಹತ್ರಕ್ಕೆ ಹೋಗುತ್ತೆ ರೋಡು. ಸಂತೆನ ನೀವು ಅಬ್ಸರ್ವ್ ಮಾಡ್ಬೋದು, ಈ ಥರ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಶನಿವಾರ ಹೊತ್ತು ಯಾವತ್ತು ಇದೇ ರೀತಿ ಇರ್ತದೆ. ಎಲ್ಲ ರೀತಿಯಾದ ವಸ್ತುಗಳು ಸಹ ಸಿಗ್ತಾ ಇರ್ತದೆ. ನನ್ನ ಕ್ಲೋಸ್ ಫ್ರೆಂಡ್ ಸುಬ್ಬು ಅವರ ವೆಂಕಟೇಶ್ವರ ಪ್ರಾವಿಷನ್ ಸ್ಟೋರ್, ಇಲ್ಲೆಲ್ಲ ಹೋಲ್ಸೇಲ್ ರೇಟ್ಗೆ ನಿಮಗೆ ಸಿಗುತ್ತೆ. ಇದಿಷ್ಟು ನಂಗ್ಲಿ ಸಂತೆ ಬಗ್ಗೆ ಹಾಗೂ ನಂಗ್ಲಿ ಸರ್ವಿಸ್ ರೋಡು ಮತ್ತು ಬ್ರಿಡ್ಜ್ ಆಗ್ತಿರೋದ್ರ ಬಗ್ಗೆ ಮಾಡಿರೋಂಥ ವಿಡಿಯೋ ಪ್ರೇಕ್ಷಕರೆ. ದಯವಿಟ್ಟೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ಇನ್ನೂ ಬೆಟರ್ ಕ್ವಾಲಿಟಿಗೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.